ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತರುಣ್. ಇವತ್ತು ನಾವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಒನ್ ಆಫ್ ದ ಥರ್ಡ್ ಹೈಯೆಸ್ಟ್ ಪೀಕ್ಸ್ ಆಫ್ ಕರ್ನಾಟಕನ ಕುದುರೆಮುಖದ ಟ್ರೆಕ್ ಬಗ್ಗೆ ಮಾತಾಡ್ತಿದ್ದೀವಿ. ಇದರ ಒಂದು ಫುಲ್ ಗೈಡ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಇವಾಗ ಯಾವುದೇ ತರ ಕನ್ಫ್ಯೂಷನ್, ಕ್ಯಾಂಪಿಂಗ್ ಎಲ್ಲಿ ಮಾಡಬೇಕು, ಪರ್ಮಿಷನ್ ಬೇಕಾ, ಯಾವ್ದು ಬೆಸ್ಟ್ ಸೀಸನ್, ಎಲ್ಲೆಲ್ಲಿ ಪ್ಲೇಸ್ ನ ವಿಸಿಟ್ ಮಾಡಬಹುದು, ಈ ಒಂದು ಟ್ರೈಲ್ ಹೇಗಿರುತ್ತೆ, ಇವೆಲ್ಲ ಒಂದು ಕನ್ಫ್ಯೂಷನ್ಸ್ ನಾನು ದೂರ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡದಲೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಗೆ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕುದುರೆಮುಖ ಬೆಂಗಳೂರಿನಿಂದ ಸರಿಸುಮಾರು 330 ಕಿಲೋಮೀಟರ್ ದೂರ ಮತ್ತು ಮೈಸೂರಿನಿಂದ 260 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಥಾಪಿತಗೊಂಡಿದೆ. ಕುದುರೆಮುಖದ ಬೇಸಲಿರೋದೇ ಕಲಶ ಎಂಬ ಹಳ್ಳಿ. ಕುದುರೆಮುಖ ಅಂದರೆ ಕುದುರೆಯ ಮುಖ. ಈ ಒಂದು ಕುದುರೆಮುಖದ ಪೀಕ್ ಕುದುರೆ ಮುಖ ತರ ಕಾಣುತ್ತೆ, ಅದಕ್ಕೆ ಇದನ್ನ ಕುದುರೆ ಮುಖ ಟ್ರೆಕ್ ಅಂತ ಹೇಳ್ತಾರೆ. ಮೊದಲನಿಗೆ ಇದನ್ನ ಸಮಸೆ ಪರ್ವತ ಅಂತ ಹೇಳ್ತಿದ್ರು. ಯಾಕಂದ್ರೆ ನಮ್ಮ ಪುರಾಣಗಳನ್ನ ನೋಡಿದ್ರೆ ಇದು ಕುದುರೆಮುಖ ಸಮಸೆ ಹಳ್ಳಿ ಎಂಬ ಹಳ್ಳಿಗೆ ಕನೆಕ್ಷನ್ ಕೊಡ್ತಿತ್ತು, ಅದಕ್ಕೆ ಇದನ್ನ ಸಮಸೆ ಪರ್ವತ ಅಂತಾನೆ ಹೇಳ್ತಾರೆ. ಇದು ನಮ್ಮ ವೆಸ್ಟರ್ನ್ ಘಾಟ್ನ ಹೃದಯದಲ್ಲಿರುವ ಚಿಕ್ಕಮಗಳೂರಲ್ಲಿ ಸ್ಥಾಪಿತಗೊಂಡಿದೆ. ಇದು 6,227 ಫೀಟ್ ಅಡಿ ಎತ್ತರವಿದ್ದು ಕರ್ನಾಟಕದ ಮೂರನೇ ಅತಿ ಎತ್ತರವಾದ ಪರ್ವತವಾಗಿ ನೇಮಕವಾಗಿದೆ. ಮೊದಲಿಗೆ ಮುಳ್ಳಯ್ಯನಗಿರಿ, ಎರಡನಿಗೆ ಬಾಬಾ ಬುಡನ್ಗಿರಿ, ಮೂರನದ್ದೇ ಈ ಕುದುರೆಮುಖ. ಕುದುರೆಮುಖ ಚರಣಗಾರಿಕೆ ಮಾಡುವಾಗ ನಿಮಗೆ ಸಾಕಷ್ಟು ಶೋಲಾ ಗ್ರಾಸ್ ಲ್ಯಾಂಡ್ಸ್, ಬ್ಯಾಂಬೂ ಮರಗಳು ಎಲ್ಲ ಕಂಗೊಳಿಸುತ್ತಾ ಕಾಣಿಸುತ್ತದೆ. ಬನ್ನಿ ಕುದುರೆಮುಖದ ಟ್ರೈಲ್ ಇನ್ಫಾರ್ಮೇಶನ್ ಬಗ್ಗೆ ನೋಡೋಣ. ಈ ಒಂದು ಕುದುರೆಮುಖ ಟ್ರೈಲ್ ಬಂದ್ಬಿಟ್ಟು ಮೂರು ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಮೊದಲನೇ ಸೆಕ್ಷನ್ ಬಂದ್ರೆ ಫಾರೆಸ್ಟ್ ಆಫೀಸ್ ಇಂದ ಒಂಟಿ ಮರ 2, ಒಂಟಿ ಮರ 2 ತನಕ ಈ ಒಂದು ಫಸ್ಟ್ ಸೆಕ್ಷನ್ ಆಗಿರುತ್ತೆ. ಈ ಒಂದು ಟ್ರೆಕ್ ಡಿಸ್ಟೆನ್ಸ್ ಬಂದ್ರೆ 5 ಕಿಲೋಮೀಟರ್, ಟ್ರೆಕ್ ಡ್ಯೂರೇಷನ್ ಬಂದ್ರೆ 2 ಗಂಟೆ. ಫಸ್ಟ್ ನೀವು ಫಾರೆಸ್ಟ್ ಆಫೀಸ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಬರೀ ಟಿಕೆಟ್ಸ್ ಕೊಡೋದು ಬರೀ 50 ಜನಕ್ಕೆ ಮಾತ್ರ, ಇದು ಪರ್ ಹೆಡ್ 600 ರುಪೀಸ್ ಕಾಸ್ಟ್ ಆಗತ್ತೆ. ಸೊ ಇಲ್ಲಿಗೆ ನೀವು ಬೇಗ ಹೋಗ್ಬೇಕಾಗತ್ತೆ. ಹಾಗೆ ಹಾಗೆ ಮುಂದೆ ಹೋಗ್ಬೇಕಾದ್ರೆ ಕೆಲವೇ ದೂರಗಳಲ್ಲಿ ಫಾರೆಸ್ಟ್ ಆಫೀಸ್ ಇಂದ ಕೆಲವೇ ದೂರಗಳಲ್ಲಿ ನಿಮ್ಗೆ ಸೋಮಾವತಿ ಫಾಲ್ಸ್ ಸೌಂಡ್ ಬರ್ತಿರುತ್ತೆ. ಅಲ್ಲಿ ಸೋಮಾವತಿ ಫಾಲ್ಸ್ ಮಾತ್ರ ಅತಿ ಸುಂದರವಾದ ಫಾಲ್ಸ್. ಹಂಗೆ ಅಕ್ಕಪಕ್ಕದಲ್ಲಿ ಶೋಲಾ ಗ್ರಾಸ್ ಲ್ಯಾಂಡ್ಸ್, ಆ ವೆಜಿಟೇಷನ್, ಒಂದು ಥಿಕ್ ಫಾರೆಸ್ಟ್ ನಿಮ್ಮ ಕಣ್ ಸೆಳೆಯುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ನೀವು ಒಂಟಿ ಮರ 1 ತನಕ ಎಷ್ಟೋ ಸ್ಟ್ರೀಮ್ಸ್ ಗಳನ್ನ ನೋಡ್ಬೋದು. ಈ ಸ್ಟ್ರೀಮ್ ಬಂದ್ಬಿಟ್ಟು ತುಂಬಾ ಒಳ್ಳೆ ನೀರಿರುತ್ತೆ. ಸೊ ಇಲ್ಲಿ ವಾಟರ್ ಅವೈಲಬಿಲಿಟಿಗೆ ಒಂಟಿ ಮರ 1 ತನಕ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. 15 ನಿಮಿಷ ಆದ್ಮೇಲೆ ಎಷ್ಟೋ ಸ್ಟ್ರೀಮ್ಸ್ ಬರುತ್ತೆ. ಕೆಲವೊಂದ್ಸತಿ ನೀವು ಮಾನ್ಸೂನ್ ಅಲ್ಲಿ ಹೋಗ್ತಿದ್ರೆ ಈ ಸ್ಟ್ರೀಮ್ ಫ್ಲೋ ಕೂಡ ಅಷ್ಟೇ ಜೋರಾಗಿರುತ್ತೆ. ನೀವು ಒಂಟಿ ಮರ ಹತ್ರ ಬಂದಿದ್ದಂಗೆ ಅಲ್ಲಿನ ಹ್ಯೂಜ್ ಗ್ರಾಸ್ ಲ್ಯಾಂಡ್ ವ್ಯೂನ ನಿಮ್ಗೆ ಕಾಣಿಸುತ್ತೆ. ಒಂಟಿ ಮರ ಅಂದ್ರೆ ಆ ಹ್ಯೂಜ್ ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಒಂದೇ ಒಂದು ಮರ ನಿಂತಿರುತ್ತೆ. ಈ ಒಂಟಿ ಮರದಲ್ಲೇ ಇದಾದ್ಮೇಲೆ 2 ಅವರ್ಗಳ ಕಾಲ ಆದ್ಮೇಲೆ ನೀವು 2ನೇ ಒಂಟಿ ಮರ ಹತ್ರ ಹೋಗ್ತೀರಾ. ಇದು ನಮ್ಮ ಸೆಕ್ಷನ್ 1 ಕಂಪ್ಲೀಟ್ ಮಾಡುತ್ತೆ. ಸೆಕೆಂಡ್ ಸೆಕ್ಷನ್, ಇದು ಒಂಟಿ ಮರ 2 ದ ಫೈನಲ್ ಸ್ಟ್ರೆಚ್. ಇದು ಟ್ರೆಕ್ ಡಿಸ್ಟೆನ್ಸ್ ಬಂದ್ಬಿಟ್ಟು 3 ಕಿಲೋಮೀಟರ್, ಟ್ರೆಕ್ ಡ್ಯೂರೇಷನ್ ಬಂದ್ಬಿಟ್ಟು 1 ಅವರ್. ಈ ಒಂದು ಒಂಟಿ ಮರ ಬಂದ್ಬಿಟ್ಟು 2 ಇಂದ ಫೈನಲ್ ಸ್ಟ್ರೆಚ್ ತನಕ ಕಾಂಬಿನೇಷನ್ ಬಂದ್ಬಿಟ್ಟು ಸ್ಟೀಪ್ ಆಗಿರುತ್ತೆ, ಸ್ಲೂಪ್ ಆಗಿರುತ್ತೆ. ಸೊ ನೀವು ಇಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಸುತ್ತಮುತ್ತ ನೋಡಿದ್ರೆ ಫುಲ್ ಖಾಲಿ ಗ್ರೀನ್ ಹಿಲ್ಸ್, ನಮ್ಮ ವೆಸ್ಟರ್ನ್ ಘಾಟ್ಸ್ ಕಾಣಿಸ್ತಿರುತ್ತೆ.
ಇಪ್ಪತ್ತು ನಿಮಿಷ ಕಾಲ ಆದ್ಮೇಲೆ ಇಲ್ಲಿ ಇನ್ನ ಸ್ಟೀಪ್ ಆಗ್ತಾನೆ ಹೋಗುತ್ತೆ. ಸೆಕ್ಷನ್ 3 ಬಂದ್ರೆ ಫೈನಲ್ ಸ್ಟ್ರೆಚ್ ದ ಕುದುರೆ ಮುಖ ಪೀಕ್. ಇಲ್ಲಿ ಫೈನಲ್ ಸ್ಟ್ರೆಚ್ ಇಂದ ನಿಮ್ಗೆ ಕುದುರೆ ಮುಖ ಪೀಕ್ ಕಾಣಿಸ್ತಾ ಇರುತ್ತೆ. ಇಲ್ಲಿಂದ ನಿಮ್ದು ನಿಮ್ಮ ಉತ್ಸಾಹ ಇನ್ನ ಜಾಸ್ತಿ ಆಗ್ತಿರುತ್ತೆ. ಇಲ್ಲಿಂದ ಟ್ರೆಕ್ ಡಿಸ್ಟೆನ್ಸ್ ಬಂದ್ಬಿಟ್ಟು 1 ಕಿಲೋಮೀಟರ್, ಟ್ರೆಕ್ ಡ್ಯೂರೇಷನ್ ಬಂದ್ಬಿಟ್ಟು 30 ಮಿನಿಟ್ಸ್. ಹೀಗೆ ನೀವು ಕುದುರೆ ಮುಖ ಪೀಕಿಗೆ ಹೋಗಿ ಆ ಪೀಕ್ ಅಲ್ಲಿ ರೆಸ್ಟ್ ತಗೋಬಹುದು. ಈ ಟ್ರೆಕ್ ನ ನೀವು 8 AM ಗೆಲ್ಲ ಸ್ಟಾರ್ಟ್ ಮಾಡದೆ ಈ ಒಂದು ಪಾಯಿಂಟಿಗೆ, ಫೈನಲ್ ಸ್ಟ್ರೆಚ್ ಪಾಯಿಂಟಿಗೆ ನೀವು ಆಲ್ಮೋಸ್ಟ್ 12 ಗಂಟೆ ಅಷ್ಟೊತ್ತಿಗೆ ಬರ್ತೀರಾ. ಆಮೇಲೆ ಆ ಉತ್ಸಾಹದಿಂದ ಕಾಯ್ತಿರೋ ಕುದುರೆ ಮುಖನ ಪೀಕ್ ನ ನೀವು ಹೈರ್ ಮಾಡ್ತೀರಾ. ಕುದುರೆ ಮುಖ ಪೀಕಿಗೆ ಬಂದ್ಮೇಲೆ 270 ಡಿಗ್ರಿ ಆಫ್ ಶೋಲಾ ಗ್ರಾಸ್ ಲ್ಯಾಂಡ್ಸ್ ನ ವ್ಯೂ ಮಾಡಬಹುದು. ನೀವು ಲಕ್ಕಿ ಆಗಿದ್ರೆ, ಅದೃಷ್ಟವಂತರಾಗಿದ್ರೆ ಮಾತ್ರ, ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ಲಿ ಕ್ಲೌಡ್ ಆಟ ಆಡ್ತಿರುತ್ತೆ, ಅದೇ ಕ್ಲೌಡ್ ಪ್ಲೇನ್ ನಡೀತಿರುತ್ತೆ, ನಿಮ್ಗೆ ಏನು ವಿಸಿಬಲ್ ಆಗಿರತ್ತ. ಆದ್ರೆ ವಿಸಿಬಲ್ ಇದ್ರೆ ಆ ವ್ಯೂನೇ ಸಖತ್ ಆಗಿರುತ್ತೆ. ಇಲ್ಲಿಗೆ ಬರೋ ಬೆಸ್ಟ್ ಟೈಮ್ ಯಾವ್ದಪ್ಪ ಅಂತ ಅಂದ್ರೆ, ದ ಬೆಸ್ಟ್ ಸೀಸನ್ ಇಲ್ಲಿ ಬರಕ್ಕೆ ಅಂದ್ರೆ June to February, ಬಟ್ ಇದು ಆಲ್ ರೌಂಡ್ ಓಪನ್ ಇರುತ್ತೆ. ಕಳಶ ರೀಜನ್ ಎಲ್ಲಾ ಕಡೆಯಿಂದ ಓಪನ್ ಇರುತ್ತೆ ಆಲ್ ರೌಂಡ್, ಬಟ್ ಬೆಸ್ಟ್ ಸೀಸನ್ ಅಂದ್ರೆ June to February. ಕುದುರೆ ಮುಖಕ್ಕೆ ಹೇಗ್ ರೀಚ್ ಆಗ್ಬಹುದು? ಎಸ್, ನಿಮ್ಮ ಓನ್ ವೆಹಿಕಲ್ ಅಲ್ಲಿ ರೀಚ್ ಆಗ್ಬಹುದು. ಇಲ್ಲಿ ತುಂಬಾ ಚೆನ್ನಾಗಿರೋಂತಹ ರೋಡ್ಸ್ ನಿಮಗೆ ಕಲ್ಶ ವಿಲೇಜ್ ತನಕ ಕೂಡ ಇದೆ. ಮತ್ತೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರೋದಾಗಿದ್ರೆ ನೀವು ಬೆಂಗಳೂರಿಂದ ಕಲಶ ವಿಲೇಜ್ ಡೈರೆಕ್ಟ್ ಆಗಿ ಬರ್ಬೋದು. ಕಲಶ್ ಬೆಂಗಳೂರಿಂದ ಹೊರನಾಡಿಗೆ ಹೋಗ್ತಿರೋ ಬಸ್ ಹತ್ತಿದ್ರೆ ಮಧ್ಯದಲ್ಲಿ ಕಲಶ ಅಂತ ಸ್ಟಾಪ್ ಬರುತ್ತೆ, ಅಲ್ಲಿ ಇಳ್ಕೊಬಹುದು. ಮತ್ತೆ ಇದಕ್ಕೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದ್ರೆ ಮ್ಯಾಂಗಳೂರು ರೈಲ್ವೆ ಸ್ಟೇಷನ್. ಇಲ್ಲಿ 120 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 115 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋಗಕ್ಕೆ ಪರ್ಮಿಷನ್ ಬೇಕಾ ಅಂತ? ಎಸ್, ಇಲ್ಲಿಗೆ ಹೋಗಕ್ಕೆ ಪರ್ಮಿಷನ್ ಬೇಕೇ ಬೇಕು. ಇದು 600 ರೂಪಾಯಿ ಪರ್ ಪರ್ಸನ್ ಕಾಸ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದಾಗೆ ಯಾರ್ ಮೊದಲು ಬರ್ತಾರೋ ಅವರಿಗೆ ಟಿಕೆಟ್ ಇಲ್ಲ. 50 ಜನಕ್ಕೆ ಮಾತ್ರ ಟಿಕೆಟ್ ಅಲೋ ಇದೆ. ಫುಡ್ ಅಂಡ್ ವಾಟರ್ ಸೋರ್ಸ್, ಇಲ್ಲಿ ಟ್ರೆಕ್ ಮಧ್ಯ ಫುಡ್ ಸೋರ್ಸ್ ಅಂತೂ ಯಾವುದು ಬರಲ್ಲ, ಬಟ್ ವಾಟರ್ ಸೋರ್ಸ್ ಒಂಟಿ ಮರ ಒಂದು ತನಕ ತುಂಬಾ ಸ್ಟ್ರೀಮ್ಸ್ ಹರ್ಕೊಂಡು ಹೋಗ್ತಾನೆ ಇರುತ್ತೆ. ಇದು ಪ್ರೋಗ ಅಥವಾ ಬಿಗಿನರ್ ಅಂತ ಕೇಳಿದ್ರೆ ಇದು ಪ್ರೋಗ ಅಂತ ಸಜೆಸ್ಟ್ ಮಾಡ್ತೀನಿ. ಈ ಕುದುರೆ ಮುಖ ಟ್ರೆಕ್ ಬಂದ್ಬಿಟ್ಟು 18 ಕಿಲೋಮೀಟರ್ ಟ್ರೆಕ್. ಇದು 4-5 ಅವರ್ ಮ್ಯಾಕ್ಸಿಮಮ್ ತಗೊಂಡೇ ತಗೊಳ್ಳುತ್ತೆ. ಇಲ್ಲಿ ಯಾವ್ಯಾವ ಪ್ಲೇಸಸ್, ಹತ್ರದಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ವಿಸಿಟ್ ಮಾಡಕ್ಕೆ ಅಂದ್ರೆ, ಮೊದಲನೇದು ಹೊರನಾಡು ಟೆಂಪಲ್ ಇದೆ, ಇನ್ನೊಂದು ಬಲರಾಯನ ದುರ್ಗ ಫೋರ್ಟ್ ಇದೆ, ಆಮೇಲೆ ಆನೆಗುಡ್ಡ ಟ್ರೆಕ್ ಇದೆ, ಆಮೇಲೆ ಮೆರುತಿ ಫ್ಲಾಸ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಸಾಕಷ್ಟು ಟ್ರೆಕ್ ವಿಡಿಯೋಸ ನಾನು ನಿಮ್ಗೆ ತರ್ತೀನಿ. ಅಲ್ಲಿ ತನಕ ನೋಡ್ತೀರಿ ಟ್ರೆಕರ್ಸ್ ಕ್ಯಾಂಪಿಂಗ್ ಅಡ್ಡ. ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತೆ ನಿಮ್ಗೆ ಕ್ಯಾಂಪಿಂಗ್ ಬೇಕಾಗಿದ್ರೆ, ಪ್ರೈವೇಟ್ ಪ್ಲೇಸ್ ಮತ್ತೆ ಬೇಸಿಕ್ ಫೆಸಿಲಿಟಿ ಬೇಕಾಗಿದ್ರೆ ಬೇಗ ಹೋಗಿ ಟ್ರೆಕರ್ಸ್ ಅವ್ರಿಗೆ ವಾಟ್ಸ್ಆಪ್ ಮಾಡಿ 9 7 3 8 5 1 5 7 3 8. ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಅಲ್ಲಿನ ಅವೈಲಬಿಲಿಟಿ ಆಗಿರ್ಬೋದು ಮತ್ತೆ ಡಿಫ್ರೆಂಟ್ ಟ್ರೆಕ್ಕಿಂಗ್ ಕ್ಯಾಂಪಿಂಗ್ ಡೆಸ್ಟಿನೇಷನ್ ಅವರು ನಿಮ್ಗೆ ಹೇಳ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. Hi everyone, if you want to trek but you don't have camping equipment, then don't worry, Trekkers has bought for you a wonderful opportunity. Yes, we give camping equipment for rental. If you want any camping equipment, then do visit our website trekkers.co.in or WhatsApp us on 9738515738. Thank you.